ನಾವೆಲ್ಲ ಹೇಗೆ ಬೆಳೆದ್ವಿ ಹೇಳಿ ಒಂದು ಕವತ ಕೊಡ್ತೀನಿ ಈಗ ತರ್ತೀನಿ ಕೋಲ್ನ ಹಿಟ್ಟಿನ ದೊಣ್ಣೆ ತರ್ತೀನಿ ದೋಸೆಕಾಯಿ ತರ್ತೀನಿ ನಿನಗೆ ಹೇಳಿದೊಂದು ಹೋಮ್ವರ್ಕ್ ಮಾಡಲ್ಲ ಒಂದು ಪಾತ್ರೆ ಎತ್ತಿಡು ಅಂದರೆ ಎತ್ತಿಡಲ್ಲ ಈ ಥರ ನಾವು ಬೆಳೆದಿದ್ದು. ಬಟ್ ಈಗ ಸಮಯ ಬದಲಾಗಿದೆ, ಈಗಿನ ಮಕ್ಕಳಿಗೆ ಆ ಥರ ನಾವು ಹೆದರಿಸೋದಕ್ಕಾಗೋದಿಲ್ಲ. ಮತ್ತು ತುಂಬ ಸೂಕ್ಷ್ಮ ಈಗಿನ ಮಕ್ಕಳು, ಎಲ್ಲ ಅವರಿಗೆ ಬೆರಳು ತುದಿನಲ್ಲೇ ಸಿಗ್ತಿದೆ, ಗೂಗಲ್ನಲ್ಲೇ ಸಿಗ್ತಿದೆ. ಮತ್ತು ಈ ಥರ ಬೈದು ಹೆದರಿಸಿ ಅವರನ್ನು ಬೆಳೆಸೋದು ತಪ್ಪು. ಜೆಂಟಲ್ ಪೇರೆಂಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಶುರುವಾಗಿದೆ. ಮಕ್ಕಳನ್ನು ಹೆದರಿಸ್ದೆ ಬೆದರಿಸ್ದೆ ಬೆಳೆಸಬೇಕು, ಆವಾಗಲೇ ಅವರು ಒಳ್ಳೆ ಸತ್ಪ್ರಜೆಗಳಾಗೋದು, ಒಳ್ಳೆ ಬುದ್ಧಿ ಕಲಿಯೋದು, ಮತ್ತು ಒಬ್ಬರಿಗೆ ಸಹಾಯಕವಾಗಿರೋದು, ಇನ್ನೊಬ್ಬರಿಗೆ ಬೈದೇ ಇರೋದು, ಹಾರ್ಷಾಗಿ ರೂಡಾಗಿ ನಡ್ಕೊಳ್ಳದೇ ಇರೋದು. ಹಾಗಾಗಿ ಮಕ್ಕಳನ್ನ ಹೆದರಿಸದೆ ನಾವು ಹೇಗೆ ಬೆಳೆಸಬೇಕು, ಹೆದರಿಸೋದ್ರಿಂದ ಏನಾಗುತ್ತೆ ಅಂತ ಈ ವಿಡಿಯೋ. ಇದು ನಿಮಗಷ್ಟೇ ಅಲ್ಲ, ನನಗೂ ಮನದಟ್ಟು ಮಾಡ್ಕೊಳ್ಳಲಿಕ್ಕೆ. ನಾನು ಎಷ್ಟೋ ಬಾರಿ ದಿಶಾ ಮೇಲೆ ಕೋಪ ಮಾಡ್ಕೊಳ್ತೀನಿ, ಹೊಡಿತೀನಿ, ಜೋರಾಗಲ್ಲ ಹೊಡಿತೀನಿ. ಬಟ್ ಇದನ್ನು ನಿಲ್ಲಿಸಬೇಕು. ನಾವು ಹೆಂಗೆ ಬೆಳೆದ್ವೋ ಅದೇ ಥರ ನಮ್ಮ ಮಕ್ಕಳು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಈಗ ಎಷ್ಟೋ ಜನ ಕೇಳ್ಬೋದು, ನಿನ್ನ ಬೆಳೀಲಿಲ್ವಾ, ನಿನಗೇನಾಗಿದೆ, ನಿನ್ನ ಮಕ್ಳಿಗೆ ಯಾಕೆ ಬೈದರೆ ಏನು ತೊಂದರೆ ಆಗೋಗುತ್ತೆ, ನಾವು ಹಿಂಗೆ ಅಪ್ಪ ಬೆಳೆಸೋದು. ಜನರೇಷನ್ ಇಸ್ ಟೋಟಲಿ ಚೇಂಜ್ಡ್ ಅಲ್ವಾ. ಹೆಂಗೆ ನಮ್ಮ ಪ್ರಪಂಚ, ನಮ್ಮ ಈಗ ಒಂದು ಏರಿಯಾನಲ್ಲಿ 10 ಥರ ಮನೆ ಬಂದಿದೆ ಅಂದರೆ ನಮ್ಮ ಮಕ್ಕಳ ಮನಸ್ಸಲ್ಲೂ 10 ಥರ ತಿಳುವಳಿಕೆ ಹೆಚ್ಚಾಗಿದೆ. ಅವ್ರಿಗೆ ನಾವು ಅಷ್ಟೇ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು, ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಸೊ ನಾವೇನು ಮಾಡ್ತೀವಿ, ಊಟ ಮಾಡಲಿಲ್ಲ ಅಂದರೆ ಒದೆ ಕೊಡ್ತೀವಿ ಅನ್ನೋದು, ಮಲ್ಕೊಳ್ಳಿಲ್ಲ ಅಂದರೆ ಗುಮ್ಮಾನ ಕರಿತೀನಿ ಅನ್ನೋದು, ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಟೀಚರ್ಗೆ ಹೇಳ್ತೀನಿ ಅನ್ನೋದು, ಈ ಥರ ಎಲ್ಲ ಹೆದರಿಸೋದ್ರಿಂದ ಪ್ರತಿಯೊಂದಕ್ಕೂ ಹೆದರಿಸ್ತೀವಿ, ಬ್ಲ್ಯಾಕ್ ಮೇಲ್ ಮಾಡ್ತೀವಿ ಮಕ್ಕಳನ್ನು. ಇದರಿಂದ ಮಕ್ಕಳ ಮನಸ್ಸಿಗೆ ಏನು ಪರಿಣಾಮ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತಿದ್ದೀನಿ. ಎಲ್ಲದಕ್ಕೂ ಮೊದಲು ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ತನ್ನ ಮೇಲೆ ತನಗೆ ನಂಬಿಕೆ ಹೋಗ್ಬಿಡುತ್ತೆ. ಎಲ್ಲದಕ್ಕೂ ಹೆದರಿಸ್ತಾ ಇದ್ದರೆ ಭಯ ಹೆಂಗೆ ಡೆವಲಪ್ ಆಗುತ್ತೆ ಅವರಲ್ಲಿ ಅಂದರೆ, ಯಾರು ನೋಡಿದ್ರೂ ಮಾತಾಡೋದಕ್ಕೆ ಹೆದರ್ತಾರೆ, ಯಾರ ಜೊತೆ ಹೋಗೋದಕ್ಕೆ ಹೆದರ್ತಾರೆ, ಒಬ್ರೊಬ್ರು ಭೇಟಿ ಮಾಡೋದಕ್ಕೇ ಅವರು ಸಮಾಧಾನವಾಗಿರೋದಿಲ್ಲ, ಅವರಲ್ಲಿ ಏನೋ ಕಸಿವಿಸಿ ಇರುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನೇ ನಾವು ಕೊಂದು ಹಾಕ್ತೀವಿ ಈ ಏಜಲ್ಲಿ. ಸ್ಪೆಷಲಿ ಅವ್ರ ಮನಸ್ಸು ತುಂಬ ಸೂಕ್ಷ್ಮ. ಸೊ ಚೇಂಜ್ ಯೋರ್ ವರ್ಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಿದ್ದೀನಿ. ನಿಮ್ಮ ಪದಗಳನ್ನು ಸರಿಗೆ ಉಪಯೋಗಿಸಿ. ಅಲ್ಲಿ ಹೋಗಬೇಡ, ನೀನು ಬೀಳ್ತೀಯ ಅಂತ ಹೆದರಿಸಬಾರ್ದು. ಈಗ ಒಂದು ವಿಷಯ ಹೇಳೋದು ಮರ್ತಿದೆ, ಮಕ್ಕಳಲ್ಲಿ ಭಯ ತಕ್ಕಮಟ್ಟಿಗಿರಬೇಕು. ಈಗ ಅಲ್ಲಿ ಹೋದರೆ ಬೀಳ್ತೀನಿ, ಅಲ್ಲಿ ಕುಣಿದ್ರೆ ಏಟಾಗುತ್ತೆ, ನನಗೆ ಬಿಸಿ ಮುಟ್ಟಿದ್ರೆ ಸುಡುತ್ತೆ, ಈ ಥರದ ಭಯಗಳೆಲ್ಲ ಇರಬೇಕು. ಬಟ್ ನಾವು ಕ್ರಿಯೇಟ್ ಮಾಡೋ ಅಂಥ ಅನ್ನೆಸೆಸರಿ ಭಯಗಳು ಅವರಲ್ಲಿ ಇರಬಾರ್ದು. ದೆವ್ವ, ಭೂತ, ಟೀಚರ್ ಹೊಡಿತಾರೆ, ನಾನು ಹೊಡಿತೀನಿ ಅನ್ನೋ ಭಯ ಇರಬಾರ್ದು. ಸೊ ನೀನು ಅಲ್ಲಿ ಹೋಗಬೇಡ, ನಿಮ್ಮ ಪದಗಳನ್ನ ಹೇಗೆ ವ್ಯತ್ಯಾಸವಾಗಿ ಬಳಸಬೇಕು. ಅಲ್ಲಿ ಹೋಗಬೇಡ, ನೀನು ಬೀಳ್ತೀಯ ಅಂತ ಹೇಳಿದ್ಬಿಟ್ಟು, ನೀನು ಹುಷಾರಾಗಿ ಅಲ್ಲಿ ಹೋಗಪ್ಪ, ಅಲ್ಲಿ ಹಳ್ಳ ಇದೆ ನೋಡಿಕೊಂಡು ಹೋಗು, ಈ ಥರ ಹೇಳಬೇಕು. ಮತ್ತು ಇನ್ಸೆಕ್ಯೂರಿಟಿ ಶುರುವಾಗುತ್ತೆ ಅವರಲ್ಲಿ, ಒಂಟಿತನ ಕಾಡುತ್ತೆ. ಜೊತೆಗೆ ನಾವೆಲ್ಲರೂ ಇದ್ದರೂ ಕೂಡ ಡಿಪ್ರೆಸ್ಡ್ ಆಗಿ ಭಯವಾಗೇ ಇರ್ತಾರೆ. ಸೊ ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ಮಾತಾಡಬೇಕು. ಚೇಂಜ್ ಯೋರ್ ವರ್ಡ್ಸ್. ಈಗ ನೀನು ಅಲ್ಲಿ ಹೋಗೋಕ್ಕೆ ಯಾಕೆ ಹೆದರ್ಕೊಳ್ತಿದ್ಯಾ, ಏನಿದೆ ಅಲ್ಲಿ, ಭೂತ ಇದೆಯಾ, ನಡಿ ಹೋಗು ನೋಡೋಣ ಏನಾಗೋಗುತ್ತೆ ಅಂತ ಅನ್ನೋದಕ್ಕಿಂತ, ಬಾ ಅಲ್ಲಿ ಹೋಗಿ ನಿನ್ಗೆ ಏನು ಬೇಕು ತೊಗೊಂಡು ಬರೋಣ. ಸ್ಪೆಷಲಿ ದಿಶಾ ಕೇಸ್ನಲ್ಲಿ ಏನಂದರೆ, ಅವಳನ್ನ ಹೆದರಿಸ್ಬಿಟ್ಟಿದ್ದಾರೆ ಹೊರಗಡೆ ಯಾರೋ. ಹಾಗಾಗಿ ಟಿ ವಿ ಏರಿಯಾಯಿಂದ ಮೇನ್ ಹಾಲ್ಗೆ ಹೋಗೋದಕ್ಕೆ ಅವಳಿಗೆ ಭಯ. ಇಲ್ಲಿಂದ ಮೆಟ್ಲಿಳಿದು ಮೆಟ್ಲತ್ತಿ ಹೋಗೋದಕ್ಕೆ 2-2 ಮೆಟ್ಲು ಹತ್ತಿ ಇಷ್ಟೇ ಡಿಸ್ಟೆನ್ಸು, ಎಷ್ಟೇ ಬೆಳಕಿದ್ರೂ ಹೋಗೋದಿಲ್ಲ, ಬಾತ್ರೂಮ್ಗೆ ಹೋಗೋದಿಲ್ಲ. ಇನಿಷಿಯಲಿ ಕೋಪ ಬರ್ತಾಯಿತ್ತು, ಬಟ್ ದೇರ್ ಇಸ್ ನೋ ವೇ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನೋ ಭಯ ಯಾರೋ ಹುಟ್ಟಿಸಿದ್ದಾರೆ ಅವಳಲ್ಲಿ. ಸೊ ಅವ್ರ ಜೊತೆಗೆ ಹೋಗಿ ಏನು ಬೇಕು ತೊಗೊಂಬಾಪ್ಪ ಅಂತ ನನ್ನ ಹಸ್ಬೆಂಡ್ ಸ್ಪೆಷಲಿ ಮಾಡೋದು, ನನಗಷ್ಟು ಪೇಷನ್ಸ್ ಇಲ್ಲ. ಸೊ ಅವ್ರ ಜೊತೆಗೆ ಹೋಗಿ ತೊಗೊಂಡು ಬರ್ತಾರೆ. ಸೊ ಅವರಲ್ಲಿ ಈ ಭಯ ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ನೆಕ್ಸ್ಟ್ ಲೈಫ್ ಲಾಂಗ್ ಫಿಯರ್, ಲಾಂಗ್ ಟರ್ಮ್ ಫಿಯರ್, ಭಯ ಅವ್ರಿಗೆ ಜೀವನ ಪರ್ಯಂತ ಭಯ ಆಗ್ಬಿಡುತ್ತೆ. ನಾವು ಪ್ರತಿಯೊಂದಕ್ಕೂ ಬೈತಾ ಹೆದರಿಸ್ತಾ ಇದ್ದರೆ. ನಮ್ಮ ಅಪ್ಪ ಸ್ಪೆಷಲಿ ಅವ್ರಿಗೆ ಸೌಂಡ್ ಅಂದರೆ ಆಗಲ್ಲ, ಸೊ ತುಂಬ ಸ್ಟ್ರಿಕ್ಟ್. ಅವ್ರು ಏರ್ಫೋರ್ಸಲ್ಲಿ ಇದ್ದಿದ್ದಲ್ವ, ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್. ಈಗ ಪಾತ್ರೆ ಏನೋ ಬೀಳಿಸ್ಬಿಟ್ವಿ, ನಾನೋ ನನ್ನ ತಮ್ಮನೋ ನಮ್ಮ ಅಮ್ಮನೋ ಯಾರೇ ಬೀಳಿಸಿದ್ರು, ಏನದು ಕಲ್ಲೆತ್ತಾಕ್ರಿ ಅದ್ರ ಮೇಲೆ ಅಂತ ಹಿಂಗೆ ಬೈದ್ಬಿಡೋರು. ಸೊ ಆ ಭಯ ನಮ್ಮಲ್ಲಿ ತುಂಬ ಇತ್ತು. ಆ ಟೈಮಲ್ಲೇ ಬಿತ್ತು ಅಂದರೆ ನಡ್ಕ ಬಂದ್ಬಿಡೋದು ನಮಗೆ. ಈಗ ಅದು ಕಂಟಿನ್ಯೂ ಆಗಿ ಈಗಲೂ ಕೂಡ ನನಗೆ, ನಾನೇನಾದರೂ ಬೀಳಿಸಿದ್ರೆ ಅನ್ಕೋತೀನಿ ನಮ್ಮನೆಗೆ ನಾನೇ ರಾಣಿ, ನನ್ನ ಯಾರೂ ಕೇಳೋರಿಲ್ಲ. ಆದರೂ ಆ ಭಯ ನನ್ನಲ್ಲಿ ಇನ್ನೂ ಇದೆ. ಮತ್ತು ನನ್ನ ತಮ್ಮನಿಗೂ ಕೂಡ ಇದೆ. ಇದು ಅಗೇನ್ ಇಟ್ ಇಸ್ ನಾಟ್ ಜೆಂಡರ್ ಬೇಸ್ಡ್. ಮಕ್ಳಿಗೆ ಭಯ ಅಂದರೆ ಭಯ, ಹೆಣ್ಣಾಗ್ಬೋದು ಗಂಡಾಗ್ಬೋದು, ಎಲ್ಲರಿಗೂ ಒಂದೇ ರೀತಿ ಇರುತ್ತೆ ಈ ಭಯದ್ದು ಮಾಪನ. ಸೊ ಈಗ ಇನ್ನೊಂದು ಸ್ಕೂಲ್ಗಳಲ್ಲಿ ಹೇಳ್ತಾರಲ್ಲ, ಇನ್ನೇನಾದರೂ ಮಾಡಿಲ್ಲ ಅಂದರೆ ನಿನ್ನ ಮನೆಗೆ ಕಳಿಸಲ್ಲ ಆ ಥರದಲ್ಲಿ ಲಾಂಗ್ ಟರ್ಮ್ ಫಿಯರ್ ನಾವು ಮಕ್ಕಳಲ್ಲಿ ಬೆಳೆಸ್ತಾ ಇದ್ದರೆ ಮಕ್ಕಳು ಆ ಜಾಗನ ಅವರನ್ನು ಇಷ್ಟಪಡೋದಿಲ್ಲ. ಭಯ, ತುಂಬಾ ಭಯದಲ್ಲಿ ಬದುಕ್ತಾರೆ. ಸೊ ಚೇಂಜ್ ಯೋರ್ ವರ್ಡ್ಸ್ ಅಗೇನ್, ನಿಮ್ಮ ಪದಗಳನ್ನು ಸರಿಯಾಗಿ ಬಳಸಿ. ನೀನು ಈಗ ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ನಿಮ್ಮ ಟೀಚರ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳೋಕ್ಕಿಂತ, ಪುಟ್ಟ ನೀನು ಈ ಹೋಮ್ವರ್ಕ್ ಮಾಡಿದ್ರೆ ನಿಮ್ಮ ಮಿಸ್ ಖುಷಿಯಾಗತ್ತಲ್ವ, ನಿನ್ನ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರಲ್ವ, ಸೊ ಮಾಡು ಬಾ ಜೊತೆ ಕೂತ್ಕೊಂಡು ಮಾಡೋಣ. ಈ ಥರ ನಮ್ಮ ಪದಗಳನ್ನ ವ್ಯತ್ಯಾಸವಾಗಿ ಬಳಸಿದ್ರೆ ಸಾಕು. ನಿಮ್ಮ ಏನೇ ಮಾತಾದರೂ ಅದನ್ನು ಪಾಸಿಟಿವ್ ರೀತಿಲಿ ಹೇಗೆ ಮಾತಾಡ್ಬೋದು, ಇಲ್ಲ ಆಗಲ್ಲ ಅನ್ನೋಕ್ಕಿಂತ ನೀವು ಪಾಸಿಟಿವ್ ಆಗಿ ಮಾತಾಡೋದು ಅಷ್ಟು ಒಳ್ಳೆಯದಲ್ವಾ. ನೆಕ್ಸ್ಟ್, ಸೆಪರೇಷನ್ ಆಂಗ್ಸೈಟಿ. ನಾವು ಬಿಟ್ಟಲ್ಲಿ ಹೋಗ್ಬಿಡ್ತೀವೋ ಮಗುನ, ಒಂಟಿ ಆಗಿಬಿಡ್ತೀನಲ್ಲ ಅನ್ನೋ ಭಯ ತುಂಬ ಇರುತ್ತೆ. ಆ ವಯಸ್ಸಲ್ಲಿ ತುಂಬ ಎಳೆಯ ಮಕ್ಕಳು, ಅವ್ರಿಗೆ ಅರ್ಥ ಆಗುತ್ತೆ. ಈಗ ದಿವಿಜ್ಗೆ 8 ತಿಂಗಳ, ಅವನಿಗೆ ಹಾಲು ಕುಡಿಸ್ಬಿಟ್ಟು ನಾನು ಕೂರಿಸ್ಬಿಟ್ಟು ಹೋದರೆ ಅಷ್ಟರಲ್ಲಿ ಅವ್ನಿಗಾಗಲೂ ಅಂತ ಶುರು ಮಾಡ್ತಾನೆ. ಅವನಿಗೆ ನಾನು ಬಿಡ್ತಿದ್ದೀನಿ ಅನ್ನೋ ಭಯ ಶುರುವಾಗುತ್ತೆ ಅವನಿಗೆ. ಸೊ ಇನ್ನು ದೊಡ್ಡ ಮಕ್ಕಳಲ್ಲಿ ನೀವು ಚೆಕ್ ಮಾಡಿದ್ರೆ, ಈಗ ದಿಶಾ ಹೇಗೆ ಅಂದರೆ, ನನ್ನ ಮಕ್ಕಳ ಎಕ್ಸಾಂಪಲ್ಸ್ ಯಾಕೆ ಜಾಸ್ತಿ ಹೇಳ್ತೀನಿ ಅಂದರೆ, ಅವ್ರನ್ನೇ ನಾನು ಹತ್ತಿರದಿಂದ ನೋಡಿರೋದು. ನಾನು ಏನೇ ಕಲ್ತಿದ್ರು ಏನೇ ತಿಳ್ಕೊಂಡಿದ್ರು ಅವರಿಗೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಾನು. ಸೊ ಅವರು ಏನಾಗುತ್ತೆ, ನಾವು ದಿಶಾ ಹಾಲು ಕುಡಿಯೋಕೆ 1 ಗಂಟೆ ಮಾಡಿದ್ರೆ ಹಾಲೇನು ಕೊಡಲ್ಲ, ಊಟ 1 ಗಂಟೆ ಮಾಡ್ತಿದ್ದಾಳೆ ಅಂದರೆ, ನೋಡಿ ದಿಶಾ ನೀನಿಗೆ ತಿಂದಿಲ್ಲ ಅಂದರೆ ನಿನ್ನ ಬಿಟ್ಟು ಹೋಗ್ತೀವಿ, ನಾವು ಅಂಗಡಿಗೆ ಹೋಗಬೇಕು, ನೀನು ಎಷ್ಟೋ ತನಕ ತಿಂತೀಯಾ ಅನ್ನೋದು. ಈಗ ನೀನು ಇಲ್ಲೇ ಇರು, ನೀನು ಇದೇ ರೂಮಲ್ಲೇ ಇರು, ನಾವು ಕೆಳಗೆ ಹೋಗ್ತೀವಿ ಅನ್ನೋದು. ಡುಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನೀನು ಇಲ್ಲಿಗೆ ವೈಂಡ್ ಅಪ್ ಮಾಡಿಲ್ಲ ನೀನು ಆಟ ಸಾಮಾನು ಅಂದರೆ ಬಿಟ್ಬಿಟ್ಟು ಹೋಗ್ತೀವಿ ಅನ್ನೋದು. ಸೊ ಆ ಥರದ್ದೆಲ್ಲ ಅಗೇನ್ ಸೆಪರೇಷನ್ ಆಂಗ್ಸೈಟಿ. ಹೂ ಅಂತ ಕಿರ್ಚ್ತಾಳೆ ದಿಶಾ, ಬೇಡಮ್ಮೆ ಅಂತ. ಸೊ ಈ ಥರ ಹೆದರಿಸ್ಕೂಡ್ದು. ಚೇಂಜ್ ಯೋರ್ ವರ್ಡ್ಸ್ ಅಗೇನ್, ಹೇಗೆ ಪದಗಳನ್ನ ಬಳಸಬೇಕು. ಪುಟ್ಟ ನೀನು ಬೇಗ ಮುಗಿಸ್ಕೊಂಡ್ರೆ ನಾವು ಬೇಗ ಕೆಳಗಡೆ ಹೋಗಿ ಟಿ ವಿ ನೋಡ್ಬೋದು, ಇಲ್ಲ ಪುಟ್ಟ ನೀನೀಗ ಇದು ಬೇಗ ತಿಂದರೆ ನಾವು ಬೇರೆ ಕಡೆ, ವೈಲ್ ಯು ಆರ್ ಟ್ರಾವೆಲಿಂಗ್ ಸ್ಪೆಷಲಿ, ಬೇರೆ ಜಾಗಕ್ಕೆ ಹೋಗಿ ಇನ್ನೊಂದಷ್ಟು ಜಾಗ ನೋಡ್ಬೋದು, ಅಲ್ಲಿ ನಿಮ್ಗೆ ಇನ್ನೇನೋ ಸಿಗುತ್ತೆ ಆಟ ಆಡೋದಕ್ಕೆ. ಈ ಥರ ನಮ್ಮ ಪದಗಳನ್ನ ಮಾಡ್ಯುಲೇಷನ್ ಇರಬೇಕು. ನಮ್ಮ ಭಾಷೆ, ನಾವು ಪದ ಏನು ಚೂಸ್ ಮಾಡ್ತೀವಿ ಮಕ್ಕಳನ್ನ ಹೆದರಿಸದೆ ಬೆಳೆಸಬೇಕು. ಮತ್ತು ಇದು ನಾವಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನವರು ಮಾಡಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಚೈಲ್ಡ್. ನಿಮ್ಮ ಮಗುಗೋಸ್ಕರ ನೀವು ನಿಲ್ಲಬೇಕು, ಹೋರಾಡಬೇಕು. ಯಾರೋ ಏನೋ ಅಂತಿದ್ದಾರೆ, ಅದನ್ನು ಮಗು ಬಂದು ನಿಮ್ಗೆ ಹೇಳ್ತಿದೆ ಅಂದರೆ ಅಯ್ಯೋ ಹೋಗಪ್ಪ ಯಾವಾಗಲೂ ನನ್ನ ಕಂಪ್ಲೇಂಟ್ ಮಾಡಬೇಡ ಅನ್ನೋದಕ್ಕಿಂತ ನಿಧಾನವಾಗಿ ಕೇಳಿ. ನೀವು ಕೇಳೋದೇ ಮಗುಗೆ ಎಷ್ಟೋ ಆನಂದ, ಅದೆಷ್ಟೋ ಸಮಾಧಾನ ಆಗಿಬಿಡುತ್ತೆ. ಆಗಿದ್ದ ತೊಂದರೆಗಿಂತ ಇದನ್ನು ಕೇಳ್ತಾ ಇದ್ರೇ ಮಗುಗೆ ಸಮಾಧಾನ ಆಗಿಬಿಡುತ್ತೆ. ಸೊ ದಯವಿಟ್ಟು ನೀವು ಕೇಳಿ ಕಿವಿಗೊಟ್ಟು. ಸೊ ನೀವು ಅಷ್ಟೇ ಅಲ್ಲ, ಬೇರೆಯವರು ಏನಾದರೂ ನಿಮ್ಮ ಮಗುಗೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ನಾವು ತಿದ್ಕೊಂಡ್ವಿ, ನಾವು ಈ ಥರ ಏನೂ ಮಾಡಲ್ಲ. ಈಗ ಮಗು ಇನ್ನೂ ಹೆದರ್ಕೊಳ್ತಿದೆ ಅಂದರೆ ಹೇಗೆ, ಹೊರಗೆ ಹೋಗುತ್ತಲ್ಲ. ಆಬ್ವಿಯಸ್ಲಿ ಮಗು ಒಳಗಡೆ ಅಷ್ಟೇ ಇರೋದಿಲ್ಲ, ಹೊರಗಿನ ಪ್ರಪಂಚಕ್ಕೂ ಹೋಗುತ್ತೆ. ಅಲ್ಲಿ ಯಾರೇನು ತೊಂದರೆ ಕೊಡ್ತಿದ್ದಾರೆ ಮಗುಗೆ ತಿಳ್ಕೊಳ್ಳಿ. ಈಗ ದಿಶಾಗೆ ಅವ್ರ ಟೀಚರ್ ಹೇಳ್ತಿದ್ರಂತೆ, ದಿಶಾಗೆ 5 ವರ್ಷ, ಮಾಂಟೆಸರಿ 3 ಅಂದರೆ UKG, LKGನಲ್ಲಿ ಇದು ಆಗಿದ್ದಿದ್ದು. ಸೊ ನೀನು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನಾನು ನಿನ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಟೀಚರ್ ಹೇಳಿದರು. ದಿಶಾಗೆ 2 ಅಲ್ಲ 3 ಹೋಮ್ವರ್ಕ್ ಬರೋದು. ಒಂದೊಂದ್ಸರಿ ಅವ್ಳಿಗೆ ಆಟ ಆಡಬೇಕು ಅನ್ಸೋದು. ಮಾಂಟೆಸರಿ ಅಂದರೆ ಏನು, ಮಕ್ಳಿಗೆ ಫೋರ್ಸ್ ಮಾಡದೆ ಅವ್ರು ಹೆಂಗೆ ಕಲಿತಾರೋ ಆ ಥರ ಮಾಡಬೇಕು. ಸ್ಪೆಷಲಿ 5 ವರ್ಷದ ತನಕ ಅವ್ರಿಗೆ ಏನಿದೆ ಓದೋದಕ್ಕೆ ಅಂಥದ್ದು ಮಾಡಲೇಬೇಕು ಅಂತ ಏನೂ ಇಲ್ಲ. ಅವರು ಆ್ಯಕ್ಟಿವಿಟೀಸ್ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು, ಅದು ಬೇರೆ ವಿಷಯ, ಮತ್ತೊಮ್ಮೆ ಮಾತಾಡೋಣ. ಬಟ್ ಅವರು ಅಲ್ಲಿ ಕೂಡ ಈ ಥರ ಫೋರ್ಸ್ ಮಾಡ್ತಿದ್ದಾರೆ ಮಗುಗೆ ಅಂದರೆ ಬಹಳ ತಪ್ಪು. ಎಷ್ಟು ಹೆದರ್ಕೊಳ್ತಾಳೆ ಮ್ಯಾಮ್, ಬೆಳಗ್ಗೆ ಶೂ ಹಾಕಿ ಕಳಿಸೋವಾಗಲೂ ಅಮ್ಮನ ಮಾಡಿಲ್ಲ ಮ್ಯಾಮ್, ನನ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಎಷ್ಟು ಭಯಾನಕ ಆ ಎಳೆ ಮಗುಗೆ ಪ್ರಿನ್ಸಿಪಲ್ ಅಂದರೆ ಎಷ್ಟು ಭಯ ಹುಟ್ಟಿಸಿದ್ದಾರೆ. ಪೊಲೀಸ್ಗೂ ಅಷ್ಟೇ ಅಲ್ವಾ, ನಾವು ಇವರೆಲ್ಲ ನಮ್ಮನ್ನು ಸಪೋರ್ಟ್ ಮಾಡೋರು, ಸ್ಕೂಲ್ ಪ್ರಿನ್ಸಿಪಲ್ಲು, ಪೊಲೀಸು, ಡಾಕ್ಟರ್ಸು, ಇವ್ರ ಹೆಸರೆಲ್ಲ ಹೇಳಿ ನಾವು ಹೆದರಿಸ್ಕೂಡ್ದು ಮಕ್ಕಳನ್ನ. ದೇ ಆರ್ ದೇರ್ ಟು ಸಪೋರ್ಟ್ ಅದಲ್ವಾ. ಸೊ ಆ ಥರ ಯಾರೋ ಮಾಡ್ತಿದ್ದಾರೆ ಅಂದರೆ ಡೈರಿನಲ್ಲಿ ಬರೆದಿದ್ದೆ ನಾನು, ದೊಡ್ಡದಾಗೆ ಬರೆದಿದ್ದೆ, ನೀವು ಈ ಥರ ಎಲ್ಲ ಮಾಡಿಕೊಡ್ದು, ಏನಕ್ಕೆ ಹೆದರಿಸ್ಬೇಕು ಅಂತ. ವೈಸ್ ಪ್ರಿನ್ಸಿಪಲ್ ಇನ್ನೇನೋ ಉತ್ತರ ಕೊಟ್ಟಿದ್ರು, ಹೋಗಿ ಒಂದ್ಸರಿ ಮೀಟ್ ಮಾಡಿ ಅವ್ರಿಗೆ ಹೇಳಿದ್ದೆ, ಮಗು ಮಾಡಿಲ್ಲ ಅಂದರೆ ನಾಳೆ ಮಾಡ್ಕೊಂಡು ಬಾಪ್ಪ ಅಷ್ಟೇ ನಾವು ಹೇಳಬೇಕಾಗಿರೋದು. ದಯವಿಟ್ಟು ಮಗುನ ಹೆದರಿಸ್ಬೇಡಿ, ಸ್ಪೆಷಲಿ ಅಟ್ ದಿಸ್ ಏಜ್. ಸೊ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಚೈಲ್ಡ್, ಯಾರೇ ಆಗಲಿ ಅದು, ಹೆದರ್ಕೋಬೇಕಾಗಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾರೆ ನಿನ್ನ ಮಗುನ ಟಾರ್ಗೆಟ್ ಮಾಡಿಬಿಡ್ತಾರೆ, ನೀನೇನು ಮಾಡ್ತೀಯಾ ಅಂತ. ಮಗು ನರಳಕ್ಕಿಂತ ಮಗುನ ಟಾರ್ಗೆಟ್ ಮಾಡಿ ಅಟ್ಲೀಸ್ಟ್ ಹುಷಾರಾಗಾದರೂ ಇರ್ತಾರಲ್ಲ ನೆಕ್ಸ್ಟ್ ಟೈಮ್. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟು ನೇಬರ್ಸ್. ಈಗ ಅಕ್ಕಪಕ್ಕದಲ್ಲಿ ಮಗು ಆಟ ಆಡಲಿಕ್ಕೆ ಹೋಗ್ತಾ ಇದೆ, ಅಲ್ಲಿ ಯಾವುದೋ ಮಗು ನಿಮ್ಮ ಮಗುನ ಹೆದರಿಸ್ತಾ ಇದೆ ಅಂದರೆ ಖಂಡಿತ ಮಗು ದೆವ್ವ ಬರುತ್ತೆ, ಗುಮ್ಮ ಬರುತ್ತೆ. ನೀನು ಆಟ ಆಡಬೇಕಾದ್ರೆ ಅವ್ರ ಆಟನೇ ಆ ಥರದ್ದು, ಗುಮ್ಮ ದೆವ್ವದ ಆಟನೇ ಆಡೋದು. ನಾನು ದೆವ್ವ ಆಗ್ತೀನಿ, ನೀನು ಇದಾಗ್ತೀಯಾ, ಅದು ನಿಮ್ಮ ಕಿವಿಗೆ ಬಿತ್ತು, ನಿಮ್ಮ ಮಗು ಆ ಥರ ಹೇಳೋದು, ಇಲ್ಲ ಹೆದರ್ಕೊಂಡು ರಾತ್ರಿ ಹೊತ್ತು ಉಚ್ಚೆ ಮಾಡ್ಕೊಳ್ತಾಳೆ ಅಂಥದ್ದೆಲ್ಲ ಗಮನಿಸಿ ಕೇಳಿ ಏನಕ್ಕಪ್ಪ ಅಂತ. ದಿಶಾ ಸ್ವಲ್ಪ ಈ ನಡುವೆ ಬೆಟ್ ವೆಟ್ಟಿಂಗ್ ಶುರು ಮಾಡಿದ್ದಾಳೆ. ಅದೇ ನಾನು ಹೇಳ್ತಾ ಇರ್ತೀನಿ ಅವಳಿಗೆ, ಮಾತಾಡ್ತಿರ್ತೀನಿ, ಸೊ ಕಡಿಮೆ ಮಾಡ್ತಾಳೆ. ನಾನು ಯಾವತ್ತು ಮಾತಾಡಿ ಮಲಗಿಸ್ತೀವೋ ಅವತ್ತು ಇರೋದಿಲ್ಲ, ಬಿಟ್ಬಿಟ್ಟಿದ್ಲು, ಬಟ್ ಆಗೇನು ಶುರುವಾಗಿದೆ. ಸೊ can really be a vast topic to talk, ಏನೇನು ಆಗ್ಬೋದು ಅಂತ. ಸೊ ಹಾಂ, ಸೊ ಆ ಮಗು ಹತ್ರ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್ ಅವ್ರು ಆಟ ಆಡುವಾಗ ನಿಜವಾಗ್ಲೂ ಈ ಥರ ಆಗ್ತಿದೆಯಾ, ಇಲ್ಲ ಬೇರೆ ಎಲ್ಲೋ ಕಲಿತಿದ್ದಾರಾ, ದೆವ್ವ ಎಲ್ಲ ಮಾತಾಡ್ತಿದ್ದಾರಾ. ನೀವೊಬ್ಬರು ನಿಲ್ಲಿಸಿದ್ರೆ ಸಾಲದು, ಪ್ರಪಂಚ ಎಲ್ಲ ನಿಲ್ಲಿಸಬೇಕು. ಸೊ ಜಸ್ಟ್ ಅ ಸ್ಮಾಲ್ ಸ್ಟೆಪ್ ಅಹೆಡ್. ಸೊ ಪ್ರೊಸೀಡ್, ಗೋ ಮೀಟ್ ಹರ್ ಪೇರೆಂಟ್. ಅವ್ರ ಅಮ್ಮನ ಹತ್ರ ಹೋಗಿ ನಿಮ್ಮ ಮಗಳು ಹಿಂಗೆ ಅಂತಿದ್ದಾಳಂತೆ, ನನ್ನ ಮಗುಗೆ ಹೆದರಿಸ್ತಿದ್ದಾಳಂತೆ, ಹಾಗಲ್ಲ. ಅವರು ಒಂದು ತಾಯಿ, ಅವ್ರಿಗೂ ಆ ಭಯ ಇರುತ್ತೆ, ಅವ್ರಿಗೂ ಸಪೋರ್ಟ್ ಮಾಡಬೇಕು. ಫಾದರ್ ಮದರ್ ಯಾರ ಹತ್ರ ಆದರೂ ಮಾತಾಡಿ, ಇದೆಲ್ಲ ಅಮ್ಮನ ಕೆಲಸ ಅಂತ ನಾನು ಯಾವತ್ತೂ ಹೇಳಲ್ಲ. ಸೊ ಮೀಟ್ ಮಾಡಿ ಅವ್ರನ್ನ ಕೇಳಿ, there's a way to talk again, ಹೇಗೆ ಮಾತಾಡಬೇಕು ಅಂತ. ನಾನು ಗಮನಿಸಿ ನೋಡಿದಾಗ ಮಕ್ಕಳಿಬ್ಬರೂ ದೆವ್ವ ಭೂತ ಅಂತ ಮಾತಾಡ್ತಿದ್ರು. ಪಾಪ ದಿಶಾ ಆಲ್ರೆಡಿ ಬೆಡ್ ವೆಟ್ಟಿಂಗ್ ಮಾಡ್ತಿದ್ದಾಳೆ, ಈ ಮಗುಗೂ ತೊಂದರೆ ಆಗದೆ ಇರಲಿ ಅಂತ ಏನು ಮಾಡ್ಬೋದು ಅಂತ ನೋಡೋಣ ಅಂತ. ಎಲ್ಲಿ ಕಲಿತಿರ್ಬೋದು ಅವಳು, ಈ ಥರ ಬುಕ್ ಏನಾದರೂ ಓದ್ತಾ ಇದ್ದೀವಾ, ದಿಶಾಗೇನು ಅಂತ ಈ ಥರ ಏನಾದರೂ ಡಿಸ್ಕಷನ್ ಶುರು ಮಾಡಿ. ಕಂಪ್ಲೇನಿಂಗ್ ಆಗಕೂಡ್ದು. ನಿಮ್ಮ ಮಗು ನಿಮಗೆ ದೊಡ್ಡದಾದರೆ ಅವ್ರ ಮಗು ಅವ್ರಿಗೆ ಹೆಚ್ಚು ಅಲ್ವಾ. ಸೊ ಕಂಪ್ಲೇನ್ ಮಾಡೋದಕ್ಕಿಂತ ಡಿಸ್ಕಸ್ ಮಾಡಿ ತಾಯಿ ಏನೋ ಸೊಲ್ಯೂಷನ್ ಕೊಡ್ಬೋದು. ಇಬ್ಬರು ಸೇರಿ ಮೇ ಬಿ ಪ್ಲೇ ಏರಿಯಾ ಆ ಥರದಕ್ಕೆಲ್ಲ ಕರ್ಕೊಂಡೋಗಿ ಬಾಂಡಿಂಗ್ ಬೆಳೆಸಿ ಬೇರೆ ಥರದ ಕಡೆ ಡೈವರ್ಟ್ ಮಾಡ್ಬೋದು. ಮತ್ತು ನೀವೆಲ್ಲ ನಿಮ್ಮ ತಾಯಿ ಮಗು ನೋಡ್ಕೊತಿದ್ದಾರೆ, ಇಲ್ಲ ಡೇ ಕೇರಲ್ಲಿ ಯಾರೋ ನೋಡ್ಕೊಳ್ತಿರೋರು, ನೀನು ತಿಂದಿಲ್ಲ ಅಂದರೆ ಈಗ ಗುಮಾನ್ ಕರಿತೀನಿ, ನೀನು ತಿಂದಿಲ್ಲ ಅಂದರೆ ನಿನ್ನ ಅಂಕಲ್ ಕೈ ಕೊಟ್ಟು ಕಳಿಸ್ಬಿಡ್ತೀನಿ, ಇಲ್ಲ ಕೂಡ ಹಾಕ್ಬಿಡ್ತೀನಿ. ಇದಂತೂ ತುಂಬ ಹೆಚ್ಚು ನಾನು ಗಮನಿಸಿರೋದು, ಕೂಡ ಹಾಕ್ಬಿಡೋದು ಅಂತ. ಎಷ್ಟು ಭಯ, ಒಂಟಿತನ ಹೇಗಿರ್ಬೋದು, ಆ ಕತ್ಲು ರೂಮಲ್ಲಿ ನನ್ನನ್ನು ಹಾಕ್ಬಿಡ್ತಾರೆ ಅಂತ ಏನೇನೇನೇನು ಮಗು ತಲೆಯಲ್ಲಿ ಓಡ್ಬೋದಲ್ವ. ಸೊ ಈ ಥರ ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಹೇಳಿ, ಯಾಕೆ ನಿನಗೂ ಹಿಂಗೆ ಎದುರಿಸ್ತೀನಿ ಅಂದರೆ ಅಮ್ಮ ನಾನೇ ಬೇರೆ, ನನ್ನ ಮಗುನೇ ಬೇರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇ ಬಿ ಸ್ವಲ್ಪ ಜಗಳ ಆಡಬೇಕಾಗ್ಬೋದು, ಆಡಿ. ನಿಮ್ಮ ಮಗುಗೋಸ್ಕರ ನೀವು ಆಡದೆ ಇನ್ಯಾರು ಆಡ್ತೀರಾ? ಆ ಮಗು ಅಂತೂ ಆಡೋಕ್ಕಾಗಲ್ಲ ಅಲ್ವಾ. ಸೊ ಈ ಥರ ಟ್ರೈ ಮಾಡಿ ಅಷ್ಟೇ ನಾನು ಹೇಳೋದು. ಪ್ರಪಂಚನೇ ಎದುರಾಕೋಬೇಕು, ಪ್ರಪಂಚನೇ ನಮ್ಮಿಂದ ಚೇಂಜ್ ಆಗುತ್ತೆ ಅಂತ ನಾವು ಮಾತಾಡೋಕ್ಕಿಂತ ಒಂದು ಪುಟ್ಟ ಪ್ರಯತ್ನ ಮಾಡಬೇಕು, ಖಂಡಿತ ಪ್ರಪಂಚ ಚೇಂಜ್ ಆಗುತ್ತೆ. ಸೊ ಮಕ್ಕಳನ್ನ ಹೆದರಿಸೋದು, ಅದರಿಂದ ಆಗೋ ಇಂಪ್ಯಾಕ್ಟ್ ಬಗ್ಗೆ ಈ ಡಿಟೇಲ್ ವಿಡಿಯೋ ಶೇರ್ ಮಾಡಿದ್ದೀನಿ. ತುಂಬ ಜನ ದೊಡ್ಡ ಮಕ್ಳಿಗೂ ಯೂಸ್ ಆಗೋವಂಥ ವಿಡಿಯೋಸ್ ಮಾಡಿ ಅಂದಿದ್ದಕ್ಕೆ ಶೇರ್ ಮಾಡಿದ್ದೀನಿ. ಇದನ್ನು ಎಳೆ ಮಕ್ಳಿಗೂ ಕೂಡ ಚಂದಮಾಮ ಗುಮ್ಮ ಆ ಥರ ಏನಾದರೂ ಹೇಳಿ ಹೆದರಿಸ್ತಾ ಇರ್ತಾರೆ, ಗುಮ್ಮ ಗುಮ್ಮ ಅಂತ. ಸೊ ಅದು ಒಂದು ಏಜಿಂದನೇ ಶುರು ಆಗಿಬಿಡುತ್ತೆ. ಇದು ನಿಲ್ಲಲಿ, ನಿಮ್ಮ ಕಡೆಯಿಂದ ಏನಾದರೂ ಪ್ರಯತ್ನ ಮಾಡಿ. ಇನ್ನೇನಾದರೂ ಟಿಪ್ಸ್ ನಾನು ಮಿಸ್ ಮಾಡಿದ್ದೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಅವ್ರಿಗೆಲ್ಲ ಉಪಯುಕ್ತ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ನಾನು ಆ ಕಮೆಂಟ್ನ ಪಿನ್ ಮಾಡಿದ್ರೆ ಎಲ್ಲರೂ ನೋಡ್ತಾರೆ. ಸೊ ವಿಡಿಯೋ ಇಷ್ಟ ಆಯಿತು, ಈ ಥರ ವಿಡಿಯೋಸ್ ಬೇಕು ಅಂದರೆ ಅಗೇನ್ ಹೇಳಿ, ತಿಳಿಸಿ. ಟಾಪಿಕ್ಸ್ ಅಗೇನ್ ಈ ಥರದ ಟಾಪಿಕ್ಸ್ ಕೂಡ ನೀವು ಸಜೆಸ್ಟ್ ಮಾಡ್ಬೋದು. ನೋಟ್ ಮಾಡ್ಕೊಳ್ತಾ ಒಂದೊಂದೇ ಮಾಡ್ತೀನಿ. ಸೊ ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.